ಎಲ್ಲರಿಗೂ ನಮಸ್ಕಾರ, ತಥಾಗತಕ್ಕೆ ಸ್ವಾಗತ. ಯಶ್ 19 ಅಪ್ಡೇಟ್. ಒಂದು ವರ್ಷದಿಂದ ಕಾದು 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 ತುಂಬ ಜನ ಸುಸ್ತಾದರು. ಪ್ರಶಾಂತ್ ನೀಲ್ ಅವರು KGF 2 ಬರೋದಕ್ಕಿಂತ ಮುಂಚೆ ಬೇರೆ ಸಿನಿಮಾಗೆ ಕಮಿಟ್ ಆಗಿಬಿಟ್ರು. ಆದರೆ ಯಶ್ ಅವ್ರು ಯಾಕೋ ಗೊತ್ತಿಲ್ಲ, ಸುಮಾರು ದಿನ ಆಯಿತು, ಇವತ್ತಿನವರೆಗೂ ಅಪ್ಡೇಟ್ ಕೊಟ್ಟಿಲ್ಲ. ಮೊನ್ನೆ April 14ಕ್ಕೆ ಬರುತ್ತೆ ಅಂತಂದರು, ಅದು ಬರಲಿಲ್ಲ. ಅದಕ್ಕಿಂತ ಹಿಂದೆ ಒಂದ್ಸರಿ ಹೇಳಿದರು, ಅದು ಬರಲಿಲ್ಲ. ಯಾವ ಅಪ್ಡೇಟ್ ಕೂಡ ಬಂದಿಲ್ಲ. ಬಟ್ ಅವಾಗ ಒಂದೊಂಥರ ರೂಮರ್ಸ್ಗಳು ಹರಿದಾಡಕ್ಕೆ ಶುರು ಆಗುತ್ತೆ. ಇದರಲ್ಲಿ ಅರ್ಧಕ್ಕರ್ಧ ಜನ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದವರು ಸುಮ್ಮನಾಗ್ಬಿಟ್ಟಿದ್ದಾರೆ. ಯಾಕೆ ಅಂತಂದರೆ, ಬಂದಾಗ ಬರಲಿ ನೋಡ್ಕೊಳ್ಳೋಣ, ಅಪ್ಡೇಟ್ ಕೊಟ್ಟಮೇಲೆ ಗೊತ್ತಾಗೇ ಆಗುತ್ತೆ ಅಂದ್ಕೊಂಡು ಸುಮ್ಮನಾಗಿದ್ದಾರೆ. ಈಗ April 14ರ ನಂತರ ಹರಿದಾಡ್ತಾ ಇರೋ ಸುದ್ದಿ ಏನಪ್ಪ ಅಂತಂದರೆ, ಮಲಯಾಳಂ ಸಿನಿಮಾದ ನಿರ್ದೇಶಕಿ ಗೀತಾ ಮೋಹನ್ ದಾಸ್ ಅವರು ಯಶ್ 19ಗೆ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ. ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಗೊತ್ತಿಲ್ಲ. ಬರೀ ಕನ್ನಡದ ಮಾಧ್ಯಮ ಒಂದೇ ಅಲ್ಲ, ಹಿಂದಿ, ತೆಲುಗು, ತಮಿಳು ಎಲ್ಲ ಭಾಷೆಯಲ್ಲೂ ಕೂಡ ಈ ಒಂದು ವಿಚಾರ ವೈರಲ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ದೊಡ್ಡದಾಗಿ ಚರ್ಚೆ ಆಗ್ತಾ ಇದೆ. ನಮ್ಮ ಕನ್ನಡದ ಡೈರೆಕ್ಟರ್ ನರ್ತನ್ ಅವ್ರು ಮಾಡ್ತಾರೆ ಅಂತ ಅಂದ್ಕೊಂಡ್ವಿ ಸ್ಟಾರ್ಟಿಂಗಲ್ಲಿ, ಅದು ಆಗಲಿಲ್ಲ. ಶಂಕರ್ ಅವ್ರು ಮಾಡ್ತಾರೆ ಅಂತಂದ್ರು, ಅದು ಆಗಲಿಲ್ಲ. ಮತ್ತೆ ಬೇರೆ ಬೇರೆ ಹೆಸರುಗಳು ಕೇಳಿಬಂದ್ವು. ಆದರೆ ಫೈನಲ್ ಆಗಿ ಈ ಒಂದು ಹೆಸರು ಕೇಳಿಬರ್ತಾ ಇದೆ. ಇದು ಎಷ್ಟು ದಿನ ಇರುತ್ತೆ, ಮುಂದೆ ಯಾವುದಾದ್ರೂ ಚೇಂಜ್ ಆಗುತ್ತಾ ಗೊತ್ತಿಲ್ಲ. ನಾನು ನೋಡ್ತಾ ಇದ್ದೆ, ಯಾರು ಇವರು ಡೈರೆಕ್ಟ್ರು, ನಾವು ಕೇಳಿಲ್ವಲ್ಲ ಹೆಸರು, ಯಶ್ ಅವ್ರು ಹೆಂಗೆ ಡೇಟ್ಸನ್ನು ಕೊಟ್ಟರು. ಅಷ್ಟು ಸುಲಭಕ್ಕೆ ಅಷ್ಟು ಈಸಿಯಾಗಿ ಯಶ್ ಅವರು ಡೇಟನ್ನು ಕೊಡೋರಲ್ಲ. ಇಷ್ಟು ದೊಡ್ಡ ಫೇಮಸ್ ಡೈರೆಕ್ಟರ್ ಇದ್ದರೂ ಕೂಡ ಇವ್ರ ಹತ್ರ ಯಾಕೆ ಹೋದರು ಯಶ್ ಅವರು? ಯಾಕೆ ಇವರ ಆಫರನ್ನು ಅವರು ಅಕ್ಸೆಪ್ಟ್ ಮಾಡ್ಕೊಂಡಿರಬಹುದು, ಅಥವಾ ಈ ಥರದ ವಿಚಾರ ಯಾಕೆ ಹಬ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ನೋಡಿದೆ. ಇವರ ಟ್ರ್ಯಾಕ್ ರೆಕಾರ್ಡನ್ನು ನೋಡಿದೆ, ಏನೇನು ಇರ್ಬೋದು, ಏನು ಮಾಡಿರ್ಬೋದು ಈ ಹಿಂದೆ ಅಂತೇಳಿ. ಅಕಸ್ಮಾತ್ ರಾಕಿ ಬಾಯ್ ಯಶ್ ಅವರು ಈ ಏನಾದರೂ ಡೈರೆಕ್ಟರ್ ಜೊತೆಗೆ ಸಿನಿಮಾ ಮಾಡಲಿಕ್ಕೆ ಒಪ್ಕೊಂಡ್ರೆ, ಇದು ಬರೀ ಬಾಕ್ಸ್ ಆಫೀಸಲ್ಲ, ಬೇರೆ ಏನನ್ನೋ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಯಾಕೆ ಅಂತ ನಾವು ತಿಳ್ಕೋಬೇಕು ಅಂತಂದರೆ, ಅವ್ರದ್ದು ಫಸ್ಟ್ ಟ್ರ್ಯಾಕ್ ರೆಕಾರ್ಡನ್ನು ನೋಡ್ಕೋಬೇಕು. ಇವರಿಬ್ಬರು ಸೇರಿಕೊಂಡು ಸಿನಿಮಾ ಏನಾದರೂ ಮಾಡಿದರೆ ಮುಂದೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗೋದರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಇವರ ಹೆಸರು ಗಾಯತ್ರಿ ದಾಸ್ ಅಂತೇಳಿ. 1981ರಲ್ಲಿ ಇವರು ಹುಟ್ಟುತ್ತಾರೆ. ಇವರಿಗೆ ಬರೀ ಮಲಯಾಳಂ ಅಷ್ಟೇ ಅಲ್ಲ, ಬಾಲಿವುಡ್ಡಲ್ಲೂ ಕೂಡ ತುಂಬ ಒಳ್ಳೆಯ ಹೆಸರಿದೆ ಇವರಿಗೆ. ಇವರು ಓದಿದ್ದು ಭಾರತ, ಮಲೇಷ್ಯಾ ಮತ್ತು ಕೆನಡಾದಲ್ಲಿ. ಗೀತು ಮೋಹನ್ ದಾಸ್ ಅವರು ಮದುವೆ ಆಗಿರೋದು ರಾಜೀವ್ ರವಿ ಅನ್ನೋರನ್ನು. ಇವರೊಬ್ಬರು ಸಿನಿಮಾಟೋಗ್ರಾಫರ್. ಇವರು ಹುಟ್ಟಿ ಬರೀ 3 ವರ್ಷದವರು ಇದ್ದಾಗಲಿಂದನೇ ಇವರು ಸಿನಿಮಾ ಜರ್ನಿಯನ್ನು ಶುರು ಮಾಡಿದ್ದಾರೆ. ಅಂದರೆ 1983ರಲ್ಲಿ ಹುಟ್ಟಿದ್ರು, 86ರಿಂದ ಇವರು ಮೊದಲನೇ ಸಿನಿಮಾ ಶುರು ಆಯಿತು ಬಾಲನಟಿಯಾಗಿ. ಇವರು ಡೈರೆಕ್ಷನ್ ಮಾಡಿರೋದು 2 ಮೂವಿಗಳನ್ನು, ಅದರ ಜೊತೆಗೆ ಒಂದು ಶಾರ್ಟ್ ಮೂವಿಯನ್ನು ಕೂಡ ಡೈರೆಕ್ಟ್ ಮಾಡಿದ್ದಾರೆ. ಆದರೆ ಡೈರೆಕ್ಟ್ ಮಾಡೋದಕ್ಕಿಂತ ಮುಂಚೆ ತುಂಬ ದೊಡ್ಡ ನಟಿಯಾಗಿದ್ದಾರೆ ಮಲಯಾಳಂನಲ್ಲಿ. ಇವರು 5 ವರ್ಷದವರಿದ್ದಾಗ ಮೋಹನ್ ಲಾಲ್ ಅವ್ರ ಜೊತೆಗೆ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ, 1 ಮೊದಲ್ ಪೂಜ್ಯಂ ವಾರೆ ಅನ್ನೋ ಒಂದು ಸಿನಿಮಾ. ನನಗೆ ಉಚ್ಚಾರಣೆ ಸ್ವಲ್ಪ ಸ್ಪಷ್ಟವಾಗಿ ಬರಲ್ಲ ಮಲಯಾಳಂ ಭಾಷೆ ಹೇಳೋದು, ಹಾಗಾಗಿ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವ್ರ ಹೆಸರು ಗಾಯತ್ರಿ ದಾಸ್ ಇದ್ದಿದ್ದು ಈ ಒಂದು ಸಿನಿಮಾದಿಂದ ಗೀತು ಮೋಹನ್ ದಾಸ್ ಆಗಿ ಬದಲಾವಣೆ ಆಗ್ತದೆ. ಅದಾದ ನಂತರದಲ್ಲಿ ಇವರು ನಾಯಕಿ ನಟಿಯಾಗಿ ಅಭಿನಯವನ್ನು ಮಾಡ್ತಾರೆ, ಮೋಹನ್ ಲಾಲ್ ನಟನೆಯ ಲೈಫ್ ಈಸ್ ಬ್ಯೂಟಿಫುಲ್ ಸಿನಿಮಾದಲ್ಲಿ. ಅದಾದ ನಂತರದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿಕ್ಕಾಪಟ್ಟೆ ಸಿನಿಮಾದಲ್ಲಿ ಇವರು ಕಾಣಿಸ್ಕೊಳ್ತಾ ಹೋಗ್ತಾರೆ. ಅಕಲೆ ಅನ್ನೋ ಒಂದು ಸಿನಿಮಾ, ಈ ಒಂದು ಸಿನಿಮಾದ ನಿರ್ದೇಶಕರು ಶ್ಯಾಮ್ ಪ್ರಸಾದ್ ಅಂತೇಳಿ. ಈ ಒಂದು ಮೂವಿಗೆ 2004ರಲ್ಲಿ ಅತ್ಯುತ್ತಮ ನಟಿಯಾಗಿ ಕೇರಳ ರಾಜ್ಯ ಪ್ರಶಸ್ತಿ ಸಿಗತ್ತೆ ಇವರಿಗೆ. ಹಾಗೆಯೇ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಸಿಕ್ಕಿದೆ ಇವರಿಗೆ. ಇದು ಇವರು ಅಭಿನಯ ಮಾಡಿದ ಸಿನಿಮಾಗಳು. ಆದರೆ ನಾವು ಮುಖ್ಯವಾಗಿ ನಿರ್ದೇಶನಕ್ಕೆ ಬರಬೇಕು. ಯಾಕೆ ಅಂತಂದರೆ, ಅವರು ನಿರ್ದೇಶನ ಮಾಡಕ್ಕೆ ಹೊರಟಿದ್ದಾರೆ. ಈಗ ರಾಕಿ ಬಾಯ್ ಯಶ್ ಅವರ ಸಿನಿಮಾವನ್ನು ನಿರ್ದೇಶನ ಮಾಡಲಿಕ್ಕೆ ಹೊರಟಿರೋದ್ರಿಂದ ಅವರ ಹಿಂದಿನ ಸಿನಿಮಾಗಳು, 2 ಸಿನಿಮಾಗಳು ನಿರ್ದೇಶನ ಯಾವ ಥರ ಇತ್ತು ಅನ್ನೋದ್ರ ಬಗ್ಗೆ ನಾವು ನೋಡಲೇಬೇಕಾಗ್ತದೆ. ಇವರು 2009ರಲ್ಲಿ ಮದುವೆ ಆಗ್ತಾರೆ, ಮತ್ತು ಅದೇ ಸಂದರ್ಭದಲ್ಲಿ ಒಂದು ಪ್ರೊಡಕ್ಷನ್ ಹೌಸನ್ನು ಕೂಡ ಸ್ಥಾಪನೆ ಮಾಡ್ತಾರೆ, ಅನ್ಪ್ಲೆಗ್ಡ್ ಅಂತೇಳಿ ಪ್ರೊಡಕ್ಷನ್ ಹೌಸು. ಆ ಪ್ರೊಡಕ್ಷನ್ ಹೌಸ್ ಮಾಡಿದ ಮೇಲೆ ಒಂದು ಕೇಳ್ಕೊಂಡುಂಡೋ ಅನ್ನೋ ಒಂದು ಕಿರುಚಿತ್ರ. ಈ ಒಂದು ಕಿರುಚಿತ್ರ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನವನ್ನು ಕಾಣುತ್ತೆ. ಹಾಗೆಯೇ ಅತ್ಯುತ್ತಮ ಕಿರು ಕಾದಂಬರಿ ಅಥವಾ ಕಿರುಚಿತ್ರ ಅಂಥೇಳಿ ಈ ಒಂದು ಸಿನಿಮಾಗೆ 3 ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಸಿಗುತ್ತೆ. ಅದರ ಜೊತೆಗೆ ನಮ್ಮ ಭಾರತದಲ್ಲಿ ಒಂದು ರಾಷ್ಟ್ರೀಯ ಪ್ರಶಸ್ತಿ ಕೂಡ ಸಿಗುತ್ತೆ. ಈ ಒಂದು ಕಿರುಚಿತ್ರ 2009ರಲ್ಲಿ ರಿಲೀಸ್ ಆಗಿದ್ದು, ಈ ಒಂದು ಕಿರುಚಿತ್ರವನ್ನು ಕೇರಳ ಸರ್ಕಾರ ಟೆಕ್ಸ್ಟ್ ಬುಕ್ಕಲ್ಲಿ, PUC ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಪಠ್ಯವಾಗಿ, ಒಂದು ಪಾಠವಾಗಿ ಇದನ್ನು ಅಧ್ಯಯನ ಮಾಡಲಿಕ್ಕೆ ಹಾಕಲಾಗ್ತದೆ. ಅಂದರೆ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಬರಬೇಕು ಅಂತಂದರೆ ಅಷ್ಟು ಈಸಿ ಅಲ್ಲ ಒಂದು ಪಾಠ. ಅದನ್ನು ಎಲ್ಲ ರೀತಿಯಲ್ಲೂ ಕೂಡ ವೆರಿಫೈ ಮಾಡಿ ನೋಡ್ತಾರೆ. ಅಂತಹದ್ರಲ್ಲಿ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಪಾಠವಾಗಿ ಮಕ್ಕಳಿಗೆ ಕಲಿಸೋ ರೀತಿಯಲ್ಲಿ ಆ ಒಂದು ಕಿರುಚಿತ್ರ ಬಂದಿದೆ ಅಂತಂದರೆ ಗ್ರೇಟ್ ಅಂತಲೇ ಹೇಳ್ಬೋದು. ಇದಾದ ಮೇಲೆ ಬರುವಂಥದ್ದು 2014ರಲ್ಲಿ ಒಂದು ಮೂವಿಯನ್ನು ಮಾಡ್ತಾರೆ. ಈ ಮೂವಿ ಹೆಸರು ಲೇಯರ್ಸ್ ಡೈಸ್ ಅಂತೇಳಿ, ಅಂದರೆ ಸುಳ್ಳುಗಾರರ ದಾಳ ಅಂಥೇಳಿ, ಆ ಥರದ ಒಂದು ಮೂವಿ. ಈ ಒಂದು ಸಿನಿಮಾದ ಕತೆ ಒಂದು 4 ಲೈನಲ್ಲಿ ಹೇಳೋದಾದರೆ ಹೆಂಗೆ ಅಂತಂದರೆ, ಒಂದು ದಿಲ್ಲಿ ಮತ್ತು ಶಿಮ್ಲಾ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಒಂದು ಹಳ್ಳಿ, ಒಂದು ಬುಡಕಟ್ಟು ಸಮುದಾಯ. ಆ ಒಂದು ಸಮುದಾಯದ ಒಂದು ಹೆಣ್ಣುಮಗಳು, ಗಂಡ ಕಳೆದೋಗಿ ಸುಮಾರು 5 ತಿಂಗಳಾಗಿರುತ್ತೆ. 5 ತಿಂಗಳಾದಮೇಲೆ ನನ್ನ ಗಂಡ ಯಾಕೋ ವಾಪಸ್ ಬರಲಿಲ್ಲ, ಎಲ್ಲೋ ಕೆಲಸಕ್ಕೆ ಅಂತ ಹೋಗಿದ್ರು. ಇಲ್ಲಿವರೆಗೂ ಒಂದು ಫೋನ್ ಮಾಡಿಲ್ಲ, ಏನಿಲ್ಲ, ಯಾರು ಕೇಳಿದರೂ ಕೂಡ ಅವ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇಲ್ಲ ನಮಗೆ.
ಏನಾದರೂ ಅಂತೇಳಿ ಹುಡುಕೊಂಡು ಹೊರಡ್ತಾರೆ. ಆ ಹೆಣ್ಣು ಮಗಳು, ಅವಳ 3 ವರ್ಷದ ಮಗು, ಅದರ ಜೊತೆಗೆ ಒಂದು ಸಣ್ಣ ಮೇಕೆ ಮರಿ, ಇವರಿಷ್ಟು ಜನ ಹೋಗ್ತಾರೆ ಅವರನ್ನು ಹುಡುಕಲಿಕ್ಕೆ. ಈ ದಾರಿಯಲ್ಲಿ ಏನೇನು ಪ್ರಸಂಗ ಆಗ್ತದೆ ಅವರನ್ನು ಹುಡುಕುವಾಗ, ಎಲ್ಲೆಲ್ಲಿ ಏನೇನು ಅಡೆತಡೆಗಳು ಬರುತ್ತೆ, ದಾರಿಯಲ್ಲಿ ರವಿ ಅನ್ನೋ ಒಬ್ಬ ವ್ಯಕ್ತಿ ಸಿಗ್ತಾನೆ. ಆ ಪಾತ್ರವನ್ನು ಮಾಡಿದವರು ಯಾರಪ್ಪ ಅಂತಂದರೆ ನವಾಜುದ್ದೀನ್ ಸಿದ್ದಿಕಿ. ಈ ಪಾತ್ರದ ಒಬ್ಬ ಪಾತ್ರಧಾರಿ ಇವರಿಗೆ ಸಿಕ್ಕಾದ ನಂತರದಲ್ಲಿ ಏನೇನಾಗತ್ತೆ, ಅವರಿಬ್ಬರ ನಡುವಿನ ಸಂಬಂಧ ಎಂಥದ್ದಾಗ್ತದೆ, ಕೊನೆಗೆ ಆ ವ್ಯಕ್ತಿ ನಾನು ನಿನ್ನನ್ನು ಗಂಡನನ್ನು ಹುಡುಕೊಡ್ತೇನೆ, ಈ ಅಡ್ರೆಸ್ಸಿಗೆ ನಿನ್ನನ್ನು ತಲುಪಿಸ್ಬೇಕು ಅಂತಂದರೆ 500 ರೂಪಾಯಿ ಆಗತ್ತೆ ಅಂಥೇಳಿ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗುವಾಗ ದಾರಿನಲ್ಲಿ ಏನೇನಾಗತ್ತೆ, ಅದಾದಮೇಲೆ ಅವನ ಗಂಡ ಸಿಗ್ತಾನ ಸಿಗಲ್ವಾ ಅನ್ನೋದು ಈ ಒಂದು ಕಥೆಯ ಕಥಾಹಂದರ. ಇದು ದಿಲ್ಲಿಯ ಕಡೆಯ ಭಾಷೆ ಆಗಿರೋದ್ರಿಂದ ಒಂದು ಹಿಂದಿ ಭಾಷೆಯಲ್ಲಿ ಈ ಒಂದು ಸಿನಿಮಾ ಇದೆ. ಈ ಒಂದು ಸಿನಿಮಾಗೆ, ಈ ಒಂದು ಮೂವಿಗೆ ಪ್ರಪಂಚದಾದ್ಯಂತ ಸುಮಾರು 6 ಅವಾರ್ಡ್ ಸಿಗತ್ತೆ, ಅಂತಾರಾಷ್ಟ್ರೀಯ ಪ್ರಶಸ್ತಿ. ಅದಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ಭಾರತದ ರಾಷ್ಟ್ರೀಯ ಪ್ರಶಸ್ತಿಗಳು 2 ಸಿಗತ್ತೆ ಈ ಒಂದು ಮೂವಿಗೆ. ಅಲ್ಲಿ ವಲಸೆ ಹೋದ ಕಾರ್ಮಿಕರ ಶೋಷಣೆಗಳು ಹೇಗಿರುತ್ತೆ, ಹೇಗೆಲ್ಲ ಜನ ಕಷ್ಟಪಡ್ತಾರೆ ಅನ್ನೋದು 1.25 ಗಂಟೆಯ ಸಿನಿಮಾದಲ್ಲಿ ತೋರಿಸಲಾಗಿದೆ. ಅದಷ್ಟೇ ಅಲ್ಲದೆ 87ನೇ ಅಕಾಡೆಮಿ ಫಿಲ್ಮ್ ಫೆಡರೇಷನ್ ಆಫ್ ಇಂಡಿಯಾ ಅಂದರೆ FFI ಅಲ್ಲಿ ಬೆಸ್ಟ್ ಫಾರಿನ್ ಲ್ಯಾಂಗ್ವೇಜ್ ಫಿಲ್ಮ್ ಕ್ಯಾಟಗರಿಯಿಂದ ಆಸ್ಕರ್ ಅವಾರ್ಡಿಗೆ ಅಂತ ಕಳಿಸಲಾಗ್ತದೆ ಒಂದು ಈ ಒಂದು ಸಿನಿಮಾವನ್ನು. ಆಸ್ಕರ್ ಅವಾರ್ಡಿಗೆ ನಮ್ಮ ದೇಶದಿಂದ ಆ ಒಂದು ಮೂವಿಯನ್ನು ಕಳಿಸಲಾಗ್ತದೆ. ಆದರೆ ಸ್ವಲ್ಪದರಲ್ಲಿ ಆಸ್ಕರ್ ಮಿಸ್ ಆಗ್ತದೆ, ನಾಮಿನೇಟ್ ಕೂಡ ಆಗೋದಿಲ್ಲ. ಅಂದರೆ ಆಸ್ಕರ್ ಪ್ರಶಸ್ತಿಯ ಬಾಗಿಲಿನವರೆಗೂ ಕೂಡ ಈ ಒಂದು ಸಿನಿಮಾ ಹೋಗಿ ಬರ್ತದೆ. ಇನ್ನೊಂದು ಸೆಕೆಂಡ್ ಮೂವಿ ಯಾವುದಪ್ಪ ಅಂತಂದರೆ ಮೂತೋನ್ ಅಂತೇಳಿ. ಇದು ಮಲಯಾಳಂನ ಸಿನಿಮಾ, ಇದು ಕೂಡ ಒಂಥರ ಆ ಥರದ್ದೇ ಒಂದು ಸಿನಿಮಾ. ಈ ಸಿನಿಮಾದಲ್ಲಿ ಏನಾಗತ್ತಪ್ಪ ಅಂತಂದರೆ 14 ವರ್ಷದ ಒಬ್ಬ ಹುಡುಗಿ ಹುಡುಗನ ವೇಷವನ್ನು ತೊಟ್ಟು ತನ್ನ ಅಣ್ಣ, ಕಳೆದೋಗಿರೋ ಅಣ್ಣ ಅಕ್ಬರನನ್ನು ಹುಡುಕಲಿಕ್ಕೆ ಹೋಗ್ತಾಳೆ. ಹೋಗೋದೆಲ್ಲಿಂದ ಅಂತಂದರೆ ಲಕ್ಷದ್ವೀಪದಿಂದ ಮುಂಬೈಗೆ. ಆ ಹೋಗುವಾಗ ದಾರಿಯಲ್ಲಿ ಬಚ್ಚಿಟ್ಕೊಂಡು ಹೋಗ್ತಾ ಇರಬೇಕಾದ್ರೆ ಹಡಗಿನ ಅಧಿಕಾರಿಗಳಿಗೆ ಸಿಗ್ತಾಳೆ, ಹುಡುಗನ ವೇಷವನ್ನು ಧರಿಸಿರ್ತಾಳೆ. ಹಾಗಾಗಿ ಹುಡುಗ ಅಂತಲೇ ಈ ಸಿನಿಮಾದುದ್ದಕ್ಕೂ ಕೂಡ ತೋರಿಸಲಾಗ್ತದೆ. ಇವರ ಭಾಷೆ, ಇವಳಿಗೆ ಹಿಂದಿ ಬರೋದಿಲ್ಲ, ಅವರಿಗೆ ಆ ಲಕ್ಷದ್ವೀಪದಲ್ಲಿರ್ತಕ್ಕಂಥ ಅಲ್ಲಿನ ಲ್ಯಾಂಗ್ವೇಜ್ ಬರೋದಿಲ್ಲ. ಹಾಗಾಗಿ ಆ ಹಡಗಿನ ಅಧಿಕಾರಿಗಳು ಏನು ಮಾಡ್ತಾರೆ, ಪೊಲೀಸ್ ಸ್ಟೇಷನ್ಗೆ ಇವಳನ್ನು ಒಪ್ಪಿಸ್ತಾರೆ. ಆ ಪೊಲೀಸರು ಏನು ಮಾಡ್ತಾರೆ, ಒಂದು ಅನಾಥಾಶ್ರಮಕ್ಕೆ ಅವಳನ್ನು ಕಳಿಸಿ ಇಲ್ಲಿ ಓದ್ಕೊ ಅಂತೇಳಿ ಕಳಿಸ್ತಾರೆ. ಆದರೆ ಅವನ ಇಂಟೆನ್ಷನ್ ಇದ್ದಿದ್ದು ತನ್ನ ಅಣ್ಣನನ್ನು ಹುಡುಕಬೇಕು ಅಂತೇಳಿ. ಹಾಗಾಗಿ ಅವನು ಆ ಅನಾಥಾಶ್ರಮದಲ್ಲಿ ಇರೋದಿಲ್ಲ. ಅದರ ಜೊತೆಗೆ ವಾರ್ಡನ್ ಸ್ವಲ್ಪ ಟಾರ್ಚರ್ ಕೊಡ್ತಾ ಇರ್ತಾನೆ. ಅವನ ಜೊತೆಗೆ ಇನ್ನೊಂದು ಹುಡುಗ ಸೇರಿಕೊಂಡು ಇಬ್ಬರು ಕೂಡ ತಪ್ಪಿಸ್ಕೊಂಡು ಬರ್ತಾರೆ. ಅಲ್ಲಿಂದ ಮುಂಬೈನ ಕಾಮಾಟಿಪುರ ತಲುಪ್ತಾರೆ. ಕಾಮಾಟಿಪುರದಲ್ಲಿ ತಲುಪಿದ ಆದ ನಂತರದಲ್ಲಿ ಅಲ್ಲಿ ಸರೌಂಡಿಂಗಲ್ಲಿ ಭಾಯ್ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನೆ. ಅವನ ಕೆಲಸ ಏನಪ್ಪಾ ಅಂತಂದರೆ ಈ ಮಕ್ಕಳ ಕಳ್ಳ ಸಾಗಾಣಿಕೆಯನ್ನು ಮಾಡೋದು, ಆ ಡ್ರಗ್ಗನ್ನು ಸಪ್ಲೈ ಮಾಡೋದು, ಆ ಥರದ ಕೆಲಸದಲ್ಲಿ ತೊಡಗಿರ್ತಾನೆ. ಈ ಹುಡುಗ ಈ ಭಾಯಿನ ಕೈಗೆ ಸಿಕ್ಕಿಬಿಡ್ತಾನೆ. ಒಂದ್ಸರಿ ತಪ್ಪಿಸ್ಕೋತಾನೆ, ಅದಾದಮೇಲೆ ಮತ್ತೊಂದ್ಸರಿ ಸಿಗ್ತಾನೆ. ಸಿಕ್ಕಾದ್ಮೇಲೆ ಸಿಕ್ಕಾಬಟ್ಟೆ ಹೊಡಿತಾರೆ. ಹೊಡೆದಾದ್ಮೇಲೆ ಅವನು ಹೇಳ್ತಾನೆ, ಹುಡುಗ ನಾನು ಈ ಥರ ನನ್ನ ಅಣ್ಣನನ್ನು ಹುಡುಕ್ಲಿಕ್ಕೆ ಬಂದೆ ಅಂತ ಹೇಳ್ತಾನೆ. ಆವಾಗ ಈ ಭಾಯಿ ಕೇಳ್ತಾನೆ, ನಿನ್ನ ಅಣ್ಣ ಯಾರು, ಎಲ್ಲಿದ್ದಾನೆ, ಅವನ ಹೆಸರೇನು ಅಂತ ಕೇಳಿದಾಗ ಅಕ್ಬರ್ ಅಂತ ಹೇಳ್ತಾನೆ. ಆ ಅಕ್ಬರ್ ಈ ಭಾಯಿ ಆಗಿರ್ತಾನೆ, ಬೇರೆ ಯಾರು ಅಲ್ಲ. ಆವಾಗ ಆ ಭಾಯಿಗೆ ಭಾಳ ಬೇಜಾರಾಗತ್ತೆ, ಏನು ಮಾಡಿಬಿಟ್ಟೆ ನಾನು ಅಂತೇಳಿ. ಅದರ ಜೊತೆಗೆ ನಾನೇ ನಿನ್ನ ಅಣ್ಣ ಅಂತ ಹೇಳಬಾರ್ದು ಅಂತೇಳಿ ಅವನೇನು ಮಾಡ್ತಾನೆ, ಇವನನ್ನು ಸೇಫಾಗಿ ಬೇರೆ ಒಂದು ಜಾಗಕ್ಕೆ ಬಿಡ್ತಾನೆ. ಇವನು ಹುಡುಗ ಅಲ್ಲ, ಹುಡುಗಿ ಅಂತೇಳಿ ಅಲ್ಲಿರೋ ಒಂದಷ್ಟು ಹುಡುಗರಿಗೆ ಗೊತ್ತಾಗ್ಬಿಡ್ತದೆ. ಈ ಸಿನಿಮಾದ ಮಧ್ಯಕ್ಕೆ ಬಂದಾಗ ಭಾಯಿ ಏನು ಮಾಡ್ತಾರೆ, ಆ ಹುಡುಗನನ್ನು ಅಲ್ಲಿ ಬಿಟ್ಟು ಬರ್ತಾರೆ. ಅದಾದ ಮೇಲೆ ಕತೆ ಬೇರೆ ಬೇರೆ ರೂಪದಲ್ಲಿ ಮತ್ತೆ ತಿರುಕೊಳ್ಳುತ್ತೆ, ಹೆಚ್ಚು ಕಮ್ಮಿ ಅಲ್ಲೇ ಸರೌಂಡಿಂಗಲ್ಲೇ ಇರುತ್ತೆ. ಇದು ಈ ಒಂದು ಚಿತ್ರದ ಕತೆ. ಈ ಒಂದು ಸಿನಿಮಾ ಕೂಡ ಅವರಿಗೆ ಸಾಕಷ್ಟು ಹೆಸರನ್ನು ತಂದುಕೊಡ್ತದೆ. ತುಂಬ ಡಿಫ್ರೆಂಟಾಗಿ ಒಂದು ಸಿನಿಮಾವನ್ನು ಕಟ್ಟಿಕೊಡ್ತಾ ಇದ್ದಾರೆ ಗೀತು ಅವರು ಅಂಥೇಳಿ ಒಂದೊಳ್ಳೆಯ ಪ್ರಸಿದ್ಧಿಗೆ ಬರ್ತಾರೆ ಅಲ್ಲಿ. ಅದಷ್ಟೇ ಅಲ್ಲ, ಗೀತು ಅವರು ಸನ್ ಡಾನ್ಸ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಗ್ಲೋಬಲ್ ಫಿಲ್ಮ್ ಮೇಕರ್ ಅನ್ನೋ ಒಂದು ಪ್ರಶಸ್ತಿಯನ್ನು ಕೂಡ ಗೆದ್ಕೋತಾರೆ. ಹಾಗೆಯೇ ಟೊರಾಂಟೋ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಈ ಒಂದು ಸಿನಿಮಾದ ಪ್ರದರ್ಶನ ಕೂಡ ಆಗ್ತದೆ. ಅದರ ಜೊತೆಗೆ 2020ರಲ್ಲಿ ಇದೇ ಒಂದು ಸಿನಿಮಾಗೆ NYIFF ಅತ್ಯುತ್ತಮ ಚಲನಚಿತ್ರ, ಅತ್ಯುತ್ತಮ ನಟ, ಅತ್ಯುತ್ತಮ ಬಾಲನಟ ಅಂತೇಳಿ ಅವಾರ್ಡ್ ಕೂಡ ಸಿಗ್ತದೆ. ಇದು ಇವರ ಟ್ರ್ಯಾಕ್ ರೆಕಾರ್ಡ್. ಏನಕ್ಕೆ ಹೇಳಕ್ಕೆ ಹೊರಟಿದ್ದೀನಿ ಟ್ರ್ಯಾಕ್ ರೆಕಾರ್ಡ್ ಅಂತಂದರೆ, ಇವರು ಚಿತ್ರಕಥೆಯನ್ನು ಅದ್ಭುತವಾಗಿ ಕಟ್ಟಿಕೊಡ್ತಾರೆ. ಆದರೆ ಕಮರ್ಷಿಯಲ್ ಸಿನಿಮಾಗಳನ್ನು ಇಲ್ಲಿವರೆಗೂ ಅವರು ಅಷ್ಟು ದೊಡ್ಡ ಮಟ್ಟದಲ್ಲಿ ಯಾವುದೂ ಮಾಡಿಲ್ಲ. ಈ ಸಿನಿಮಾಗಳು ಎಷ್ಟು ಗಳಿಕೆ ಮಾಡಿದೆ ಅಂತ ನಾನು ಗೂಗಲ್ ಮಾಡಿ ನೋಡಿದಾಗ ಅಷ್ಟು ಮಾಹಿತಿಗಳು ಸಿಗಲೇ ಇಲ್ಲ ನನಗೆ. ಈಗೇನಾದರೂ ಯಶ್ ಅವ್ರ ಜೊತೆಗೆ ಸೇರಿಕೊಂಡು ಕೆಲಸ ಮಾಡಿದರೆ ಏನಾಗ್ಬೋದು ಅಂತಂದರೆ, ನನ್ನ ಪ್ರಕಾರ ಕೆಲಸ ಮಾಡ್ತಾರೋ ಬಿಡ್ತಾರೋ ಅದು ಸೆಕೆಂಡರಿ ಗೊತ್ತಿಲ್ಲ. ಅಕಸ್ಮಾತ್ ಕೆಲಸ ಮಾಡಿದರೆ ಇವರು ಯಶ್ ಅವ್ರ ಜೊತೆಗೆ ಸೇರಿಕೊಂಡು, ಇವರು ಬರೀ ಬಾಕ್ಸ್ ಆಫೀಸನ್ನು ಲೆಕ್ಕ ಹಾಕಿ ಮಾಡ್ತಾ ಇಲ್ಲ, ಗ್ಯಾರಂಟಿ ಇವರು ಆಸ್ಕರ್ ಅವಾರ್ಡ್ ತರೋ ಥರದ ಒಂದು ಸಿನಿಮಾವನ್ನು ಮಾಡ್ತಾರೆ ಅಂತೇಳಿ. ಅಂದರೆ ಬರೀ ಅದು ಕಾದಂಬರಿ ಆಧಾರಿತ ಆ ಥರದ ಸಿನಿಮಾ ಅಂತೂ ಗ್ಯಾರಂಟಿ ಮಾಡೋದಿಲ್ಲ. ಅದು ಬಾಕ್ಸ್ ಆಫೀಸಲ್ಲೂ ಕೂಡ ಒಂದೊಳ್ಳೆ ಕಲೆಕ್ಷನ್ ಮಾಡಲೇಬೇಕು. ಯಾಕೆಂತಂದರೆ ಯಶ್ ಅವರ ಅಭಿಮಾನಿಗಳಿಗೂ ಕೂಡ ಅದು ಇಂಪಾರ್ಟೆಂಟ್ ಬೇಕೇ ಬೇಕು.
ಯಶ್ಶವರಿಗೆ ಅವರ ಮ್ಯಾನರಿಸಮ್ಗೆ ತಕ್ಕಂಥ ಸಿನಿಮಾ ಮಾಡಲೇಬೇಕು. ಅದರ ಜೊತೆಗೆ ಅದರಲ್ಲಿರುವ ಕತೆ ಇದೆಯಲ್ಲ, ಆ ಕತೆಯನ್ನು ತುಂಬ ಅದ್ಭುತವಾಗಿ ಇವರು ಕಟ್ಟೋದ್ರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಇವರ ಜೊತೆಗೇನಾದರೂ ಸಿನಿಮಾ ಆದರೆ ಗ್ಯಾರಂಟಿ ಇದು ಆಸ್ಕರ್ ಅವಾರ್ಡ್ ಗೆಲ್ಲುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಅದರ ಬಾಗಿಲಿನವರೆಗೂ ಅಂತೂ ಹೋಗಿ ಬರೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತಲೇ ಹೇಳ್ಬೋದು ಇವರ ಟ್ರ್ಯಾಕ್ ರೆಕಾರ್ಡನ್ನು ನೋಡಿದರೆ. ಅದರ ಜೊತೆಗೆ ಯಶ್ಶವರು ಆಗಾಗ ಹೇಳ್ತಾನೆ ಇರ್ತಾರೆ ಈ ಸರಿ ದೊಡ್ಡದು ಮಾಡಬೇಕು ದೊಡ್ಡದು ಮಾಡಬೇಕು ಅಂತೇಳಿ. ದೊಡ್ಡದು ಅಂತಂದರೆ ಬರೀ ಬಾಕ್ಸ್ ಆಫೀಸ್ ಒಂದೇ ಅಲ್ಲ, ದೊಡ್ಡದು ಅಂತಂದರೆ ಇಡೀ ದೇಶ ಇಡೀ ಪ್ರಪಂಚ ಗುರುತಿಸ್ತಕ್ಕಂಥ ರೀತಿಯಲ್ಲಿ ಅವರು ಕೆಲಸ ಮಾಡಬೇಕು ಅಂತ ಅನಿಸಿರ್ಬೋದು ಅವರಿಗೆ. ಅದರ ಜೊತೆಗೆ ಶ್ರೀಲಂಕಾದಲ್ಲೂ ಕೂಡ ಶೂಟ್ ಮಾಡಲಾಗಬಹುದು ಅಂತ ಹೇಳಲಾಗ್ತಾ ಇದೆ. ಅಲ್ಲೂ ಹೋಗಿದ್ದಾರೆ ನೋಡ್ಕೊಂಡು ಬಂದಿದ್ದಾರೆ ಅಂತ. ಅಂದರೆ ಗೀತು ಮೋಹನ್ ದಾಸ್ ಅವರು ಮೊದಲನೇ ಸಿನಿಮಾ ಮಾಡಿದ್ದು ಗಡಿಭಾಗದಲ್ಲಿರುವ ಒಂದು ಬುಡಕಟ್ಟು ಸಮುದಾಯದ ಹೆಣ್ಣುಮಗಳು ಹುಡ್ಕೊಂಬರ್ಬೇಕಾದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತ, ಅಲ್ಲಿ ಯಾರ್ಯಾರೆಲ್ಲ ಸಿಗ್ತಾರೆ ಅನ್ನೋದು ಇದು ಒಂದಾದರೆ, ಇನ್ನು ಎರಡನೇ ಸಿನಿಮಾ ಎರಡನೇ ಮೂವಿನಲ್ಲಿ ಮಾಡಿರೋದು ಒಂದು ಲಕ್ಷದ್ವೀಪದ ಕತೆ, ಅಲ್ಲಿಂದ ಹುಡ್ಕೊಂಡು ಬರುವಂಥ ಮುಂಬೈಗೆ ಬರುವಂಥ ಕತೆ. ಈಗ ಮೂರನೇದು ಸಾಮಾನ್ಯವಾಗಿ ಇವರೇನಾದರೂ ಸೇರಿಕೊಂಡ್ರೆ ಶ್ರೀಲಂಕಾದಿಂದ ಭಾರತಕ್ಕೆ ಬರ್ತಾರೋ ಅಥವಾ ಬೇರೆ ಕಡೆ ಬರ್ತಾರೋ ಗೊತ್ತಿಲ್ಲ, ಯಾರನ್ನು ಹುಡ್ಕೊಂಬರ್ತಾರೆ ಗೊತ್ತಿಲ್ಲ. ತುಂಬ ಭಾವನಾತ್ಮಕವಾಗಿ ಕಟ್ಕೊಡ್ತಾರೆ, ತುಂಬ ನ್ಯಾಚುರಲ್ ಆಗಿ ಸಿನಿಮಾಗಳನ್ನು ಮಾಡ್ತಾರೆ, ತುಂಬ ಅದ್ಭುತವಾಗಿ ಮಾಡ್ತಾರೆ. ನಾವೆಲ್ಲ ಕಾದಂಬರಿ ಆಧಾರಿತ ಅಂತ ನೋಡ್ತಿದ್ವಲ್ಲ ಆ ಥರದ ಸಿನಿಮಾಗಳಲ್ಲ, ಕತೆ ಅದ್ಭುತವಾಗಿರುತ್ತೆ. ಒಂದು ಸಮಸ್ಯೆಯನ್ನು ಇಟ್ಕೊಂಡು ಮಾಡಬಹುದು ಈ ಒಂದು ಸಿನಿಮಾವನ್ನು ಇವರಿಬ್ಬರು ಸೇರಿಕೊಂಡ್ರೆ. ಏನೇ ಆಗಲಿ ರಾಕಿ ಭಾಯ್ ಅವರಿಗೆ ಒಳ್ಳೆಯ ಹೆಸರಾಗಲಿ, ಬರೀ ಬಾಕ್ಸ್ ಆಫೀಸ್ ಒಂದೇ ಅಲ್ಲ ತುಂಬ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುವಂಥ ಸಿನಿಮಾ ಆಗಲಿ, ಅವ್ರ ಜೊತೆ ಸೇರಿದರೆ ಗ್ಯಾರಂಟಿ ಅದು ಆಗತ್ತೆ ಅನ್ನೋ ಹೋಪ್ ಯಶ್ಶವರಿಗಿದೆ, ನನಗಲ್ಲ ಯಶ್ಶವರಿಗಿದೆ. ಹಾಗಾಗಿನೇ ಎಲ್ಲೂ ಇಲ್ಲದೇ ಇರೋ ಗೀತು ಮೋಹನ್ ದಾಸ್ ಅವರ ಹೆಸರು ಇವ್ರ ಜೊತೆಗೆ ಬಂದು ಸೇರ್ಕೋಬೇಕು ಅಂತಂದರೆ ಏನೋ ಒಂದು ಕೆಲಸ ಆಗ್ತಾ ಇದೆ ಅಂತ ಅರ್ಥ. ಹಾಗಾಗಿ ಬರೀ ಬಾಕ್ಸ್ ಆಫೀಸ್ ಒಂದೇ ಅಲ್ಲ, ಸಾಕಷ್ಟು ಅವಾರ್ಡನ್ನು ತಗೊಂಡೇ ತಗೊಳತ್ತೆ ಈ ಮೂವಿ. ಆ ಥರದ್ದೇ ಒಂದು ಸ್ಟೋರಿಯನ್ನು ಮಾಡಬಹುದು. ಬರೀ ಅವಾರ್ಡಿಗೆ ಆಸೆ ಪಡುವಂಥವ್ರು ರಾಕಿಬಾಯ್ ಅಲ್ಲ, ಹಾಗಾಗಿ ಬಾಕ್ಸ್ ಆಫೀಸ್ ಕೂಡ ಕೊಳ್ಳೆ ಹೊಡಿಲೇಬೇಕಾಗ್ತದೆ. ಎರಡನ್ನೂ ಮಾಡಬೇಕಾಗಿರೋದ್ರಿಂದ ಇಷ್ಟು ಟೈಮ್ ತೊಗೊಳ್ತಾ ಇರಬಹುದು ಅವರು, ಯಾಕಂತಂದರೆ ಅವ್ರ ಇಂಟೆನ್ಷನ್ನು ಬೇರೆ ಇರುತ್ತೆ, ಇವ್ರ ಇಂಟೆನ್ಷನ್ ಬೇರೆ ಇರುತ್ತೆ. ಎರಡನ್ನು ಸೇರಿಸ್ಬೇಕಲ್ಲ, ಅವಾರ್ಡು ಅದರ ಜೊತೆಗೆ ಬಾಕ್ಸ್ ಆಫೀಸ್ ಎರಡು ಮ್ಯಾಚ್ ಆಗೋ ಥರದ್ರಲ್ಲೇ ಸಿನಿಮಾ ಮಾಡಬಹುದು. ಸೇರಿದರೆ ಮಾತ್ರ 100% ಅದೇ ಆಗತ್ತೆ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಹಾಗೆಯೇ ಗೀತು ಮೋಹನ್ ದಾಸ್ ಅವರು ಈಗ ಲೋ ಬಜೆಟ್ ಸಿನಿಮಾಗಳನ್ನು ಮಾಡಿದ್ದಾರೆ, ಆದರೆ ಯಶ್ ಅವರ ಮಟ್ಟದಲ್ಲಿ ಆ ಥರ ಆಗೋದಿಲ್ಲ. ತುಂಬ ಹೈ ಬಜೆಟ್ ಸಿನಿಮಾವನ್ನು ಮಾಡ್ತಾರೆ, ಕಮರ್ಷಿಯಲ್ ಎಲಿಮೆಂಟನ್ನು ಹಾಕಿರ್ತಾರೆ, ಆದರೆ ಯಾವ ರೀತಿಯಲ್ಲಿ ಅದನ್ನು ಪೋರ್ಟ್ರೇ ಮಾಡಬೇಕು, ಯಾವ ರೀತಿ ಅದನ್ನು ಪ್ರೆಸೆಂಟ್ ಮಾಡಬೇಕು ಅನ್ನೋದು ಅದ್ಭುತವಾಗಿ ಮಾಡೋದರಲ್ಲಿ ಯಾವ ಅನುಮಾನವೂ ಇಲ್ಲ. ನೋಡೋಣ, ಕಾದು ನೋಡೋಣ, ಇನ್ನು ಎಷ್ಟು ದಿನಕ್ಕಾಗತ್ತೆ ಗೊತ್ತಿಲ್ಲ. ಗೊತ್ತಾದ ಮೇಲೆ ಮತ್ತೊಂದು ಅಪ್ಡೇಟ್ ಹೇಳ್ತೀನಿ, ಅವ್ರ ಜೊತೆಗೆ ಆಗಲಿ ಅಂತ ಬಯಸೋಣ. ಇಲ್ಲಿವರೆಗೂ ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.